ಚನ್ನಬಸವ ನಾಯಕರೆ, ಸೂರ್ಯ ಹೊತ್ತಿಡಿಯೋದು ಏರುಪೇರಾದ್ರೂ ನಮ್ ಸಂಗೊಳ್ಳಿ ರಾಯಣ ಬರೋದು ಎಂದೂ ತಡ ಆಗಿದ್ದಿಲ್ಲ. ಅಂದ್ರೆ ಪರಂಗಿ ಕಡೆಯವರಿಂದ ಏನಾದ್ರೂ ಅಪಾಯ? ಅಪಾಯ ಅನ್ನೋ ಪದದ ಅರ್ಥನ ಅಳಿಸಾಕ್ತಾನೆ ನಮ್ಮ ಸಂಗೊಳ್ಳಿ ರಾಯಣ್ಣ. ಅಪಾಯ ಕಂಜಿ ಅಡುಕೂತು ಕಾಲ ಕಳೆಯುವ ಆಸಾಮಿ ಎಲ್ಲ ನಮ್ಮ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಮಿಂಚನಂಗ್ ಬರ್ತಾನ, ಸಿಡ್ಲಂಗೆ ಸಿಡಿತಾನ. ಮಹಾರಾಣಿಯವರ ದರ್ಶನಕ್ಕೆ ತಡವಾಗಲಿಲ್ಲವಷ್ಟೇ? ಶಿವೋಹಂ ಶಿವೋಹಂ ಶಿವೋಹಂ. ಪರಂಗಿಯವರು ವಿಧಿಸಿದ ತುರಂಗವಾಸದ ಕತ್ತಲಲ್ಲಿ ಕಣ್ಮುಚ್ಚುವ ಮುನ್ನ ಈ ಹತಭಾಗ್ಯಳನ್ನು ಹರಸಲು ಬಂದಿರುವ ತಂದೆ ಯಾರಪ್ಪ ನೀವು? ತಂದೆಯಲ್ಲವ, ಕನ್ನಡ ನೆಲದ ಸ್ವಾಭಿಮಾನವೇ. ಶ್ರೀಶಕ್ತಿ ರೂಪದಲ್ಲಿ ಒಂದಾಗಿ ಪರಂಗಿಯವರನ್ನು ಮೆಟ್ಟಿ ನಿಂತು ಹೋರಾಡಿದ ಈ ಮಹಾತಾಯಿಯ ಸಂಕೋಲೆಯನ್ನು ಬಿಡಿಸಲಾಗದೆ ಹೇಡಿಯಂತೆ ಬಂದಿರುವ ಹತಭಾಗ್ಯ ಮಕ್ಕಳವ ನಾವು. ರಾಯಣ್ಣ, ನಿಮ್ಮಂಥ ಮಕ್ಕಳನ್ನು ಪಡೆದ ಈ ನಾಡು ಎಂದಿಗೂ ದುರ್ಭಾಗ್ಯ ದುರ್ದಶೆಗಳನ್ನು ಕಾಣದು. ಕಿತ್ತೂರಿನ ಕೆಚ್ಚು, ಕನ್ನಡದ ಕಲಿತನ, ಭಾರತಾಂಬೆಯ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿರುವ ಆ ಇಂಗ್ಲಿಷರನ್ನು ಹೊಡೆದೋಡಿಸಬಲ್ಲ ನಿಮ್ಮಂಥ ಗಂಡುಗಲಿಗಳನ್ನು ನೆನೆದು ಈ ಚೆನ್ನಮ್ಮನ ಒಡಲು ಇನ್ನು ಉಸಿರಾಡುತ್ತಿದೆ ರಾಯಣ್ಣ. ಅವ್ವ ಅವ್ವ, ನೀವಿಟ್ಟ ಈ ನಂಬಿಕೆಯ ತುತ್ತಿನಿಂದ ಬೆಳೆದ ಈ ದೇಹದ ಕಣಕಣವು ಈ ಮಹಾತಾಯಿಯ ಬಂಧನವನ್ನು ಕಿತ್ತೆಸೆಯುವ ಆ ಕ್ಷಣಕ್ಕಾಗಿ ಇನ್ನೂ ಜೀವಂತವಾಗಿದೆ ತಾಯಿ. ಈ ಕರಾಳ ಕಾರಾಗೃಹದಲ್ಲಿನ ನಿಮ್ಮ ಒಂದೊಂದು ನಿಟ್ಟಿಸಿರು ನಮ್ಮ ಎದೆಯ ಕಿಚ್ಚಾಗಿ ಎಚ್ಚರಿಸುತ್ತಿದೆ. ಈ ನನ್ನ ತೋಳುಗಳಿಂದ ಶತ್ರುಗಳನ್ನು ಮಟ್ಟ ಹಾಕಿ ಕಿತ್ತೂರಿನ ಮಹಾಸಿಂಹಾಸನದಲ್ಲಿ ಮತ್ತೆ ಚೆನ್ನಮ್ಮ ರಾಣಿಯನ್ನು ಪ್ರತಿಷ್ಠಾಪಿಸುವ ಆ ಮಹಾದಿನಕ್ಕಾಗಿ ಈ ರಾಯಣನ ಪಂಚಪ್ರಾಣಗಳು ಕಾಯುತ್ತಿವೆ ತಾಯಿ. ಬನ್ನಿ, ಈ ಕ್ಷಣ ನೀವು ನಮ್ಮೊಡನೆ ಬನ್ನಿ. ಬೇಡ ರಾಯಣ್ಣ ಬೇಡ. ಕಿತ್ತೂರರ ರಾಣಿ ಸೆರೆಯಿಂದ ತಪ್ಪಿಸಿಕೊಂಡು ಓಡಿ ಹೋದಳೆಂಬ ಅಪಖ್ಯಾತಿಯ ಸ್ವಾತಂತ್ರ್ಯ ನನಗೆ ಬೇಡ. ಈ ನಾಡು ಬಿಡುಗಡೆಯಾಗಬೇಕು, ಮತ್ತೆ ಕಿತ್ತೂರ ಬಾವುಟ ಕೋಟೆ ಏರಬೇಕು. ಅಷ್ಟೇ ಅಲ್ಲ, ಕೇವಲ ತಕ್ಕಡಿ ಹಿಡಿದು ಬಂದು ಭಾರತಾಂಬೆಯ ತಲೆಯ ಕಿರೀಟ ಕಸಿದ ಸಂಚು ವಂಚನೆಯ ಪರದೇಶಿ ಕೂನ್ನಿಗಳ ರಕ್ತ ತರ್ಪಣ ನೀಡಿ ಈ ನಾಡನ್ನು ಬಿಡುಗಡೆಗೊಳಿಸಬೇಕು. ಈ ಅಖಂಡ ಕನ್ನಡ ನೆಲದ ಕಣ್ಣೀರು ಕೊನೆಗಾಣಬೇಕು. ಭವ್ಯ ಭಾರತಾಂಬೆಯ ದಾಸ್ಯ ಕಿತ್ತೊಗೆಯಬೇಕು. ಕಾವೇರಿ ಕೃಷ್ಣ ಗೋದಾವರಿಗಳಲ್ಲಿ ಆನಂದದ ಅಲೆ ಏಳಬೇಕು. ಅದಾದ ನಂತರ ಈ ರಾಯಣ್ಣ ಈ ಮಹಾರಾಣಿಯ ದರ್ಶನ ಪಡೆಯಲು ಮತ್ತೆ ಬರುತ್ತಾನೆ. ರಾಯಣ್ಣ ರಾಯಣ್ಣ ರಾಯಣ್ಣ, ಹುಳಿಯಾಲ್ ಕೋಟೆಯನ್ನ ಕ್ಯಾಪ್ಚರ್ ಮಾಡದಂತೆ. He has killed so many of our soldiers. ಎಷ್ಟೋ ತಾಲೂಕ್ ಕಚೇರಿಗಳನ್ನ ಫೈರ್ ಮಾಡ್ದ. ಆ ಕಿತ್ತೂರ್ ಕ್ವೀನ್ ಅರೆಸ್ಟ್ ಮಾಡಿ ಸೋಲ್ಸಿದ ನಮ್ಮ ಕಂಪನಿ ಸರ್ಕಾರ ಈ ಸಂಗೊಳ್ಳಿ ರಾಯಣ್ಣನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಇಟ್ಸ್ ಅ ಶೇಮ್, ಶೇಮ್ ಆನ್ ಆ ಪಾರ್ಟ್. ಹೇಗಾದ್ರೂ ಸರಿ, ಐ ವಾಂಟ್ ರಾಯಣ್ಣ. ಶರಣ್ರಿ ಸಾಹೇಬ್ರ, ನಿಮ್ಮ ಆಸೆ ಈಡೇರ ಕಾಲ ಬಂದತ್ರಿ, ಅದಕ್ಕೆ ನಾ ಬಂದಿನ್ರಿ. ಯಪ್ಪ ಓಯಸಿ, ಇವರು ನೇಗ್ಲಾಳದ ಗೌಡ್ರು, ಭಾರಿ ಮಂದಿ ಅದಾರ್ರೀ. ಆಹಾ